ಒಂದು ಕಡೆ ಪಾಸಿಟಿವ್, ಮತ್ತೊಂದು ಕಡೆ ನೆಗೆಟಿವ್. ಕರೋನಾ ಟೆಸ್ಟ್ನ ಕರಾಳ ಸತ್ಯ ಮತ್ತು ದಂಧೆ ಈ ಕುರಿತಾಗಿ ಡಾಕ್ಟರ್ ರಾಜ್ ಎಸ್ ರವರು ತಿಳಿಸಿಕೊಡ್ತಾರೆ, ಕೇಳಿ. ಈಗ ಪ್ರತಿಯೊಬ್ಬರಲ್ಲೂ ಇರೋ ಒಂದು ಪ್ರಶ್ನೆ ಏನಂತಂದ್ರೆ, ಈ ಕೊರೋನಾ ಟೆಸ್ಟ್ ಮಾಡಿಸ್ಬೇಕೋ ಮಾಡಿಸಬಾರ್ದು ಅಂತ ಹೇಳ್ಬಿಟ್ಟು. ಸೊ ಕೆಲವು ಪೇಷಂಟ್ ಅಂತೂ ಪಾಸಿಟಿವ್ ಬಂದಿತ್ತು ಸರ್, ಸೊ ಮತ್ತೆ ಈಗ ಸ್ವಲ್ಪ ದಿವಸ ಆಯ್ತು ಮತ್ತೆ ಟೆಸ್ಟ್ ಮಾಡಿಸ್ಬೇಕಾ, ನೆಗೆಟಿವ್ ಬರುತ್ತಾ ಅಂತ ಬರ್ತಾರೆ. ಕೆಲವು ಪೇಷಂಟ್ ಒಂದ್ಸಲ ಮಾಡಿಸಿರ್ತಾರೆ, ಎರಡ್ ಸಲ ಮಾಡಿಸಿರ್ತಾರೆ, ನೆಗೆಟಿವ್ ಬಂದಿರುತ್ತೆ, ಸೊ ಮತ್ತೆ ಯಾಕೋ ಆರಾಮ ಆಗ್ತಾ ಇಲ್ಲ, ಮತ್ತೊಂದ್ಸಲ ಟೆಸ್ಟ್ ಮಾಡಿಸ್ಬೇಕಾ ಅಂತ ಮತ್ತೆ ಬರ್ತಾರೆ. ಆಮೇಲೆ ಕೆಲವರು ಪಾಸಿಟಿವ್, ಕೆಲವೊಂದು ಲ್ಯಾಬ್ ಅಲ್ಲಿ ಪಾಸಿಟಿವ್ ಬಂದಿದೆ, ಕೆಲವು ಲ್ಯಾಬ್ ಅಲ್ಲಿ ನಮ್ದು ನೆಗೆಟಿವ್ ಬಂದಿದೆ, ಏನ್ ಮಾಡೋದು ಅಂತ ಬರ್ತಾರೆ. ಸೊ ನೆಕ್ಸ್ಟ್, ಸೊ ಪಾಸಿಟಿವ್ ಬಂದಿದೆ ಎಷ್ಟು ದಿನ ಬೇಕು, ಇದು ನೆಗೆಟಿವ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತಾರೆ. ಸೊ ಕೆಲವರು ಸರ್ ನೆಗೆಟಿವ್ ಬರಕ್ ಏನ್ ಮಾಡಬೇಕು, ನಮಗೆ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ, ನಮ್ಮ ಕಂಪ್ನಿಲ್ಲ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ, ಅಲ್ಲಿ ಟೆಸ್ಟ್ ಮಾಡ್ಬಿಟ್ರೆ ನಮಗೆ ಪಾಸಿಟಿವ್ ಬರ್ಬಿಡ್ಬೋದೇನೋ, ಹಾಗಾಗಿ ನೆಗೆಟಿವ್ ಬರಕ್ಕೆ ಏನ್ ಪ್ರಿಕಾಷನ್ಸ್ ತಗೊಂಡು ನಾನು ಕಂಪ್ನಿಗೆ ಹೋಗ್ಬೇಕು, ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡು ಸುಮಾರು ಜನ ಸೊ ಪ್ರಶ್ನೆ ಕೇಳಿದ್ದಾರೆ ಮತ್ತು ಬಂದು ಕೇಳಿದ್ದಾರೆ ಕೂಡ. ಸೊ ನೋಡಿ, ಈ ಟೆಸ್ಟ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತೀನಿ, ಅದ್ರ ಮೇಲೆ ನಿಮ್ಮ ಒಂದು ಅಭಿಪ್ರಾಯ, ನೀವು ಏನ್ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ತಾ ಹೋಗಿ. ಸೊ ಮೊದಲನೇದಾಗಿ, ಈ ಟೆಸ್ಟ್ ಏನ್ ಹೇಳ್ತೀವಲ್ಲ, ಇದು ಒಂದು ಲೈವ್ ವೈರಸ್, ಅಂದ್ರೆ ಬದುಕಿರೋ ಒಂದು ವೈರಸ್ ನ ಡಿಟೆಕ್ಟ್ ಮಾಡಲ್ಲ. ಇದು ನೀವು ನಾವು ಟಿವಿ ನಲ್ಲಿ ನೋಡಿರ್ತೀವಿ, ನ್ಯೂಸ್ ಚಾನಲ್ ಗಳಲ್ಲಿ ನೋಡಿರ್ತೀವಿ, ವೈರಸ್ ನ ತೋರಿಸಿರ್ತಾರೆ, ರೌಂಡ್ ಇರುತ್ತೆ, ಸ್ಪೈಕ್ಸ್ ಎಲ್ಲ ಇರುತ್ತೆ. ಇಂಥ ವೈರಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋಂತ ಒಂದು ಟೆಸ್ಟ್ ಅಲ್ಲ ಇದು. ಈಗ ಈ ಕೊರೋನಾ ವೈರಸ್ ಅನ್ನೋದು ಒಂದು ಆರ್ ಎನ್ ಎ ವೈರಸ್ ಅಂತ ಹೇಳ್ತೀವಿ ನಾವು. ಸೊ ವೈರಸ್ ನಲ್ಲಿ ಆರ್ ಎನ್ ಎ ವೈರಸ್ ಮತ್ತೆ ಡಿ ಎನ್ ಎ ವೈರಸ್ ಅಂತ ಇದಾವೆ. ಈ ಕೊರೋನಾ ವೈರಸ್ ಆರ್ ಎನ್ ಎ ವೈರಸ್. ಸೊ ಈ ಟೆಸ್ಟ್ ಏನ್ ಮಾಡ್ತೀವಿ ನಾವು, ಪಿ ಸಿ ಆರ್ ಅಂತ ಏನು ಟೆಸ್ಟ್ ಮಾಡ್ತಾರಲ್ಲ, ಈ ಸ್ವಾಬ್ ನಿಮ್ಮ ಗಂಟ್ಲಿಂದ ಸ್ವಾಬ್ ತಗೊಂಡು ಮೂಗಿಂದ ಸ್ವಾಬ್ ತಗೊಂಡು ಮಾಡೋ ಟೆಸ್ಟ್, ಇದು ಪಿ ಸಿ ಆರ್ ಅಂತ ಮಾಡೋ ಒಂದು ಟೆಸ್ಟ್ ನಲ್ಲಿ. ಸೊ ಮಾಲಿಕ್ಯುಲರ್ ಟೆಸ್ಟಿಂಗ್, ಇದು ಮಾಡೋದು ಒಂದು ಮಾಲಿಕ್ಯುಲರ್ ಟೆಸ್ಟಿಂಗ್, ಅಂದ್ರೆ ವೈರಲ್ ಆರ್ ಎನ್ ಎನ್ ಡಿಟೆಕ್ಟ್ ಮಾಡುತ್ತೆ ಇದು. ಸೊ ಒಂದು ವೈರಸ್ ನ ಒಂದು ಪಾರ್ಟ್, ಆರ್ ಎನ್ ಎನ್ ಒಂದು ವೈರಸ್ ನ ಒಂದು ಪಾರ್ಟ್, ಆ ಪಾರ್ಟ್ ಅನ್ನ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಇದು ಪಿ ಸಿ ಆರ್ ಟೆಸ್ಟ್, ಮಾಲಿಕ್ಯುಲರ್ ಟೆಸ್ಟ್ ಮಾಡ್ತೀವಲ್ಲ. ಸೊ ಅದು ನೋಡಿ, ಈಗ ಇದು ಒಂದೇ ಆರ್ ಎನ್ ಎ ವೈರಸ್ ಅಲ್ಲ, ಸುಮಾರು ನೂರಾರು ವೈರಸ್ ಗಳಿದಾವೆ ಆರ್ ಎನ್ ಎ ವೈರಸ್ ಅಂತ ಅಂದ್ರೆ. ಆಮೇಲೆ ಈ ಟೆಸ್ಟ್ ಕೂಡ 100% ಸ್ಪೆಸಿಫಿಕ್, ಇದು ಕೊರೋನಾ ವೈರಸ್ ಅದ್ ಬಿಟ್ಟು ಬೇರೆ ಅಲ್ಲ ಅಂತ ಹೇಳೋ ಟೆಸ್ಟ್ ಅಲ್ಲ, ಅಷ್ಟೊಂದು ಸ್ಪೆಸಿಫಿಕ್ ಆಗಿರೋ ಟೆಸ್ಟ್ ಕೂಡ ಅಲ್ಲ. ಅಂದ್ರೆ ಬೇರೆ ಆರ್ ಎನ್ ಎ ವೈರಸ್ ಇದ್ದು ಕೂಡ ಪಾಸಿಟಿವ್ ಬರಬಹುದು ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಇದೆ ಟೆಸ್ಟ್, ಅಂದ್ರೆ ಅಷ್ಟೊಂದು ಸ್ಪೆಸಿಫಿಸಿಟಿ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಈಗ ಅಕಸ್ಮಾತ್ ಲಾಸ್ಟ್ ಇಯರ್ ಓದು ವರ್ಷ ನಾವು ಅಕಸ್ಮಾತ್ ಈ ಸೀಸನ್ ಅಲ್ಲಿ ಕೋಲ್ಡ್ ಫೀವರ್ ಕಾಫ್ ಇದ್ದ ಟೈಮ್ ನಲ್ಲಿ ಲಾಸ್ಟ್ ಇಯರ್ ಅಥವಾ ಹಿಂದೆ ಯಾವಾಗಾದ್ರೂ 2 ವರ್ಷ 3 ವರ್ಷ ಮುಂಚೆನೆ ನಾವು ನೆಗಡಿ ಕೆಮ್ಮು ಇದ್ದಾಗ ಥ್ರೋಟ್ ಸ್ವಾಬ್ ತಗೊಂಡು ಈ ಟೆಸ್ಟ್ ಅನ್ನ ಮಾಡಿದ್ರೆ, ಅಂದ್ರೆ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ನಾವು, ಅಕಸ್ಮಾತ್ ಆ ಟೈಮ್ ನಲ್ಲಿ ಈ ಟೆಸ್ಟ್ ಅನ್ನ ಮಾಡಿದ್ರೆ ಯಾವುದೇ ಒಂದು ಬೇರೆ ಒಂದು ಆರ್ ಎನ್ ಎ ವೈರಸ್ ಇದ್ರು ಕೂಡ ಒಂದು ಪಾಸಿಟಿವ್ ಬರೋ ಸಾಧ್ಯತೆ ಇತ್ತು. ಅದು ಕೊರೋನಾನೇ ಇರಬಹುದು ಅಥವಾ ಬೇರೆನೇ ಇದ್ರು ಕೂಡ ಈ ಟೆಸ್ಟ್ ಪಾಸಿಟಿವ್ ತೋರಿಸೋ ಒಂದು ಸಾಧ್ಯತೆ ಇದೆ. ಅಂದ್ರೆ ಒಂದು ವೈರಸ್ ಪೂರ್ತಿ ಒಂದು ವೈರಸ್ ಅನ್ನ ತೋರಿಸ್ತಾ ಇಲ್ಲ, ಇದು ಯಾವುದೋ ಒಂದು ಪಾರ್ಟ್, ಅದೊಂದು ಆರ್ ಎನ್ ಎ ವೈರಸ್ ಒಂದು ಪಾರ್ಟ್, ಅದು ಕೊರೋನಾನೇ ಆಗಿರಬೇಕು ಅನ್ನೋದು ಕೂಡ ಇಲ್ಲ. ಇದು ಒಂದನೇದು ನೀವು ತಿಳ್ಕೋಬೇಕಾಗಿರೋದು ಟೆಸ್ಟ್ ಬಗ್ಗೆ. ಸೊ ಎರಡನೇದಾಗಿ, ಆಯ್ತು ಬಿಡಿ ಇದು ಕೊರೋನಾನೇ ಟೆಸ್ಟ್ ಮಾಡಿದ್ದಾರೆ, ನಿಮಗೆ ಫಿಕ್ಸ್ ಇದು ಕೊರೋನಾನೇ ಅಂತಾನೆ ಕೊಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳಿ, ನೀವು ಅನ್ಕೊಂಡ್ಬಿಡಿ ಇದು ಕೊರೋನಾ ವೈರಸ್ ಅಂತೇಳಿ. ಆದ್ರೂ ಕೂಡ ಈ ಟೆಸ್ಟ್ ಯೂಸ್ ಇಲ್ಲ. ಯಾಕೆ, ನಾವೇನೇ ಟೆಸ್ಟ್ ಮಾಡಿಸೋದು ಯಾವ್ದಕ್ಕೆ ಮಾಡಿಸ್ತೀವಿ, ಅದನ್ನ ಯಾವ ಕಾಯಿಲೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ಉದ್ದೇಶದಿಂದ ಮಾತ್ರ ಮಾಡಿಸಿ. ಯಾವ್ದಕ್ಕೊಂದು ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಅದಕ್ಕೆ ನಾವು ಟೆಸ್ಟ್ ಮಾಡಿಸಲ್ಲ ಯಾವುದೇ ಕಾರಣಕ್ಕೂ. ಏನೋ ಟೈಫಾಯ್ಡ್ ಎಕ್ಸಾಂಪಲ್, ಟೈಫಾಯ್ಡ್ ಅಂತಾನೆ ತಗೊಳ್ಳಿ, ಟೆಸ್ಟ್ ಮಾಡಿಸ್ಬಿಟ್ಟು ರಿಪೋರ್ಟ್ ಬರುತ್ತೆ ಟೈಫಾಯ್ಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಪೆಸಿಫಿಕ್ ಆಗಿ ಆಂಟಿಬಯೋಟಿಕ್ ಕೊಟ್ಬಿಟ್ಟು ಅದನ್ನ ಕ್ಯೂರ್ ಮಾಡ್ತೀವಿ. ಅಂದ್ರೆ ಟ್ರೀಟ್ ಮಾಡೋ ಒಂದು ಉದ್ದೇಶದಿಂದ ಮಾತ್ರ ನಾವು ಯೂಶುವಲಿ ಟೆಸ್ಟ್ ಅನ್ನ ಮಾಡಿಸೋದು. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಸ್ಟಿಲ್ ಆದ್ರೂ ಕೂಡ ಟೆಸ್ಟ್ ಮಾಡಿಸ್ತಾರೆ. ನೋಡಿ, ಇಲ್ಲಿ ಸಿಂಪ್ಟಮ್ಸ್ ಇರಲಿ ಇಲ್ಲದೆ ಇರಲಿ ಟೆಸ್ಟ್ ಮಾಡಿಸ್ತಾರೆ. ಇದು ಸೊ ಒಂದು ಬಿಲ್ ಕಳಿಸಿದ್ದಾರೆ ನನ್ನ ಹತ್ರ. ಈಗ ಏನಂದ್ರೆ, ಈಗ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಮೆಡಿಸಿನ್ ಇಲ್ಲ, ಈ ಬಿಲ್ ಹಾಕ್ಲಿಕ್ಕೆ ಮೆಡಿಸಿನ್ ತೋರಿಸಬೇಕು, ಮೆಡಿಸಿನ್ ಬಿಲ್ ತೋರಿಸಬೇಕಾಗುತ್ತೆ. ಸೊ ಇದಕ್ಕೆ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಹಾಸ್ಪಿಟಲ್ ಇಂದ ಒಂದು ಬಿಲ್, ಹಾಸ್ಪಿಟಲ್ ಹೆಸರೆಲ್ಲ ಸ್ಟ್ರೈಕ್ ಮಾಡಿದೀನಿ. ಸೊ ಬಿಲ್ ಇಂಥವು ಸಾವಿರಾರು ಕೇಸಸ್ ಇರ್ತವೆ. ಏನ್ ಹೇಳ್ತಿದ್ರಲ್ಲಿ ಈ ಬಿಲ್ ಅಲ್ಲಿ ಅಂತಂದ್ರೆ ನೋಡಿ, 355,995 ರೂಪಾಯಿ ಬಿಲ್ ಆಗಿರುತ್ತೆ. ಮೆಡಿಸಿನ್ ಚಾರ್ಜಸ್ ಒಂದು ನಿಯತಾಗಿ ಪ್ರಾಂಪ್ಟ್ ಆಗಿ ಹಾಕಿದ್ರೆ 405 ರೂಪಾಯಿ ಅಂತ ಹಾಕಿದ್ದಾರೆ ಮೆಡಿಸಿನ್ ಚಾರ್ಜಸ್. ಇನ್ನು ಉಳಿದಿದ್ದ ಚಾರ್ಜಸ್ 355,000 ರೂಪಾಯಿನಲ್ಲಿ 405 ರೂಪಾಯಿ ಮೆಡಿಸಿನ್ ಚಾರ್ಜಸ್. ಇನ್ಯಾವುದು ಬೇರೆ ಖರ್ಚುಗಳಂತಂದ್ರೆ ಪಿಪಿ ಕಿಟ್ ಚಾರ್ಜಸ್ 240,000 ರೂಪಾಯಿ, 200-300 ರೂಪಾಯಿ ಸಿಗೋ ಒಂದು ಪಿಪಿ ಕಿಟ್. ಒಬ್ಬ ವ್ಯಕ್ತಿ ಪಿಪಿ ಕಿಟ್ ಹಾಕೊಂಡ್ರೆ, ಯಾರ ಡಾಕ್ಟರ್ ಆಗಲಿ ಸ್ಟಾಫ್ ಆಗಲಿ ಹಾಕೊಂಡ್ರೆ ಅವ್ರು ದಿನ ಎಲ್ಲ ಹಾಕೊಂಡಿರ್ತಾರೆ, ಪ್ರತಿಯೊಂದು ಪೇಷಂಟ್ಗೆ ಅದನ್ನ ಯೂಸ್ ಮಾಡ್ತಾರೆ. ನಿನಗೆ ಈ ಪೇಷಂಟ್ಗೆ ಒಂದು ಪಿಪಿ ಕಿಟ್, ಇನ್ನೊಂದು ಪೇಷಂಟ್ಗೆ ಒಂದು ಪಿಪಿ ಕಿಟ್ ಅಂತ ಸ್ಯಾರು ಚೇಂಜ್ ಮಾಡೋದಿಲ್ಲ. 120 ಪಿಪಿ ಕಿಟ್ ಒಂದು ಪೇಷಂಟ್ಗೆ ತೋರಿಸಿರೋದು, 120 ಪಿಪಿ ಕಿಟ್ ಒಂದೊಂದು ಪಿಪಿ ಕಿಟ್ 2,000 ರೂಪಾಯಿ ತೋರಿಸ್ತಾರೆ. 300-400 ರೂಪಾಯಿಗೆ ಸಿಗೋ ಒಂದು ಪಿಪಿ ಕಿಟ್ಗಳಿವು, ಇಷ್ಟು ತೋರಿಸ್ತಾರೆ. ಆಮೇಲೆ ನೋಡಿ, 240,000 ರೂಪಾಯಿ ಬರೀ ಪಿಪಿ ಕಿಟ್ ಆಗುತ್ತೆ. ಆಮೇಲೆ ಪ್ರೊಫೆಷನಲ್ 32,000 ಬಿಡಿ ಅದೆಲ್ಲ ಓಕೆ, 240,000 ರೂಪಾಯಿ ಪಿಪಿ ಕಿಟ್ ಚಾರ್ಜಸ್.
ಏನ್ ಇವರೆಲ್ಲರೂ ಗ್ರೂಪ್ ಗ್ರೂಪ್ ಆಗಿ ಬಂದ್ಬಿಟ್ಟು ಪಿಪಿ ಕಿಟ್ ಹಾಕೊಂಡು ಪೇಷಂಟ್ ಮುಂದೇನು ಗ್ರೂಪ್ ಡ್ಯಾನ್ಸ್ ಮಾಡಿದ್ರು ಅನ್ನೋ ಲೆಕ್ಕಕ್ಕೆ ಈ ಪಿಪಿ ಕಿಟ್ ಬಿಲ್ ಆಗಿರುತ್ತೆ. ಇಂಥ ಸಾವಿರಾರು ಕೇಸಸ್, ಮೆಡಿಸಿನ್ಗೆ ದುಡ್ಡೇ ಇಲ್ಲ, ಮೆಡಿಸಿನ್ ಖರ್ಚಾಗಲ್ಲ, ಟ್ರೀಟ್ಮೆಂಟ್ ಇಲ್ಲ, ಹಾಗಾಗಿ ಬಿಲ್ ಮಾಡ್ಬೇಕು ಅನ್ನೋ ಅಂದ್ರೆ ಈ ಟೆಸ್ಟ್ ಹೆಲ್ಪ್ ಆಗೋದು ಟ್ರೀಟ್ಮೆಂಟಿಗಲ್ಲ, ಇದು ಹೆಲ್ಪ್ ಆಗ್ತಾ ಇರೋದು ಪಾಸಿಟಿವ್ ಅಂತ ಟೆಸ್ಟ್ ಬಂದ ಬರ್ತಾ ಇರೋ ಒಂದು ರಿಪೋರ್ಟ್ ಹೆಲ್ಪ್ ಆಗ್ತಾ ಇರೋದು ಬಿಲ್ ಮಾಡೋದಕ್ಕೂ ಹೊರತು ಟ್ರೀಟ್ಮೆಂಟ್ ಮಾಡೋದಕ್ಕಲ್ಲ. ಸೊನೆ ಎರಡನೇದು ರೀಸನ್. ಸೊ ಮೂರನೇದು ಹೇಳ್ತೀನಿ ನೋಡಿ, ಇನ್ನೊಂದೇನ್ ಹೇಳ್ತಾರೆ, ಟ್ರೀಟ್ಮೆಂಟ್ ಹೆಲ್ಪ್ ಆಗದೆ ಇರಬಹುದು ಬಟ್ ನಾವು ಇದು ಟೆಸ್ಟ್ ಮಾಡ್ಬಿಟ್ಟು ಡಯಾಗ್ನೋಸ್ ಆಯ್ತು ಅಂತಂದ್ರೆ ಇದು ಸ್ಪ್ರೆಡ್ ಮಾಡೋದನ್ನ, ಸ್ಪ್ರೆಡ್ ಆಗೋದನ್ನ ಕಮ್ಯುನಿಟಿನಲ್ಲಿ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು, ಹಾಗೆ ಹೇಗೆ ಅಂತ ತುಂಬಾ ಬುದ್ಧಿವಂತರು ಅವ್ರ ಎಲ್ಲ ಹೇಳ್ತಾ ಇರ್ತಾರೆ, ಸುಮಾರು ಕಡೆ ನೋಡಿದೀವಿ ನಾವು ಈ ರೀತಿ ಹೇಳೋದನ್ನ. ನನಗೆ ಅಬ್ಜೆಕ್ಷನ್ ಮಾಡಿದ್ರೆ ಯಾಕೆ ಟೆಸ್ಟ್ ಮಾಡಿಸ್ಬೇಡ ಅಂತ ಅಂತೀರಿ ನೋಡಿ ಹೇಳ್ತೀನಿ. ಸೌದು, ನೀವು ಹೇಳ್ತಾ ಇರೋದು ಸತ್ಯ. ಒಂದು ಪೇಷಂಟ್ ಈ ರೀತಿ ಪ್ಯಾಂಡಮಿಕ್ ಇರೋ ಒಂದು ವೈರಸ್ ನ ನಾವು ಡಯಾಗ್ನೋಸ್ ಮಾಡ್ಬಿಟ್ಟು ಐಸ್ ಪೇಷಂಟ್ ಐಸೋಲೇಟ್ ಮಾಡಿ ಅದನ್ನ ಚೈನ್ ಅನ್ನ ಲಿಂಕ್ ಅನ್ನ ಬ್ರೇಕ್ ಮಾಡಬಹುದು, ಅದನ್ನು ಫರ್ದರ್ ಸ್ಪ್ರೆಡ್ ಆಗದಂಗೆ ಅಂತ ಹೇಳೋದು ಸತ್ಯ. ಅದು ಯಾವಾಗ, ಅದು ಕಮ್ಯುನಿಟಿ ಸ್ಪ್ರೆಡ್ ಆಗೋದ್ಕಿಂತ ಮುಂಚೆ. ಬೆಂಗಳೂರು ತುಂಬಾ ಬರೀ 200 ಕೇಸ್ ಅದಾವ ಅಂತ ತಿಳ್ಕೊಳ್ಳಿ, ಅಂತ ಟೈಮಲ್ಲಿ ಆ 500 ಜನನ್ನು ನೀವು ಟೆಸ್ಟ್ ಮಾಡಿದ್ರೆ, ಬರೀ 200 ಜನ, ಅವರೆಷ್ಟು ಟೆಸ್ಟ್ ಮಾಡಿಬಿಟ್ಟು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಅವ್ರೊಂದು ವಾರ ಯಾರ್ಯಾರ ಜೊತೆಗೆ ಓಡಾಡಿದ್ರು ಅವರೆಲ್ಲರನ್ನು ಟ್ರೇಸ್ ಮಾಡಿಬಿಟ್ಟು ಅಷ್ಟು ಜನ ಟೆಸ್ಟ್ ಮಾಡಿ ಅಷ್ಟು ಜನ ಪಾಸಿಟಿವ್ ಬಂದರನ್ನ ಐಸೋಲೇಟ್ ಮಾಡಿದ್ರೆ ಅದರಲ್ಲೊಂದು ಅರ್ಥ ಇದೆ. ಈಗ ಕಂಪ್ಲೀಟ್ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಪಾಸಿಟಿವ್ ಕೇಸಸ್ ಇದೆ, ಒಬ್ರು ಇಬ್ರು 10 ಜನ ಪಾಸಿಟಿವ್ ಕೇಸಸ್ ಇದ್ದಾರೆ. ಇಂಥ ಟೈಮ್ನಲ್ಲಿ ನಾನು ಟೆಸ್ಟ್ ಮಾಡಿಬಿಟ್ಟು ನಾನು ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡ್ತೀನಿ, ಔಟ್ ಬ್ರೇಕ್ ಚೈನ್ ಬ್ರೇಕ್ ಮಾಡ್ತೀನಿ, ಸ್ಪ್ರೆಡಿಂಗ್ ಚೈನ್ ಆಗ್ತೀನಿ, ಸ್ಪ್ರೆಡ್ ಆಗ್ತಿರೋ ಒಂದು ಇದನ್ನ ಬ್ರೇಕ್ ಮಾಡ್ತೀನಿ ಅನ್ನೋದು ಒಂದೊಂದು ಮುಟ್ಟಾಳತನ. ಅದು ಯಾವುದೇ ರೀತಿ ಯೂಸ್ ಇಲ್ಲ, ಪೇಷಂಟ್ ಐಸೋಲೇಷನ್ ಯೂಸ್ ಇಲ್ಲ, ಟೆಸ್ಟ್ ಮಾಡಿಸೋದು ಕೂಡ ಯೂಸ್ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಲ್ಲೂ ಆಂಟಿಬಾಡೀಸ್ ಡೆವಲಪ್ ಆಗಿದೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಇಲ್ಲಿ ಹರ್ಡ್ ಇಮ್ಯುನಿಟಿ ಸ್ಟಾರ್ಟ್ ಆಗ್ತಾ ಇದೆ, ಆಲ್ರೆಡಿ ಹರ್ಡ್ ಇಮ್ಯುನಿಟಿ ಬರ್ತಾ ಇದೆ. ಹಾಗಾಗಿ ಈ ಟೆಸ್ಟ್ ಮಾಡಿಸಿ ನಾವು ಐಸೋಲೇಟ್ ಮಾಡ್ತೀವಿ, ಕ್ವಾರಂಟೈನ್ ಮಾಡ್ತೀವಿ, ಇದೆಲ್ಲ ಒಂದು ಅರ್ಥ ಇಲ್ಲದೆ ಇರೋ ಕೆಲಸ, ಟೆಸ್ಟ್ ಯೂಸ್ ಇಲ್ಲ ಅಂತ ಇದರಲ್ಲೂ ಹೇಳ್ತೀನಿ. ಸೊ ನೆಕ್ಸ್ಟ್ ನಾಲ್ಕನೇದು, ಒಂದು ಲ್ಯಾಬ್ ಅಲ್ಲಿ ಪಾಸಿಟಿವ್ ಬರುತ್ತೆ, ಇನ್ನೊಂದು ಲ್ಯಾಬ್ ಅಲ್ಲಿ ಚೆಕ್ ಮಾಡ್ತಾರೆ ನೆಗೆಟಿವ್ ಬರುತ್ತೆ, ಸುಮಾರು ಪೇಷಂಟ್ ಇಂತ ಸುಮಾರು ಕೆಸ್ ನನ್ನ ಹತ್ರ. ಸೊ ಹಾಗೆ ನೋಡಿ, ಈಗ ಯಾವುದೇ ಇದು ಆಮೇಲೆ ಪಾಸಿಟಿವ್ ಬಂದಿದ್ದಕ್ಕೆ ಎಷ್ಟೋ ಜನ ಎವಿಡೆನ್ಸ್ ಕೊಡೋದಿಲ್ಲ, ಪಾಸಿಟಿವ್ ಬಂದಿದೆ ಬಂದ್ಬಿಡಿ 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 ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಈಗ ನೋಡಿ, ಒಬ್ಬ ವ್ಯಕ್ತಿನ ಯಾರನ್ನ ತಗೊಳ್ಳಿ ನೀವು, ಈಗ ಒಂದು ಮಾತಾಡ್ತಾನೆ, ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಮಾತಾಡ್ತಾನೆ, ಅಥವಾ ಇವತ್ತೊಂದು ಮಾತಾಡ್ತಾನೆ, ನಾಳೆ ಇನ್ನೊಂದು ಮಾತಾಡ್ತಾನೆ, ಅಥವಾ ನಿಮ್ಮ ಹತ್ರ ಒಂದು ಮಾತು ಇನ್ನೊಂದು ಬರ್ತಾರ ಒಂದು ಮಾತಾಡ್ದ ಅಂತ ಗೊತ್ತಾದಾಗ ನೀವೇನ್ ಹೇಳ್ತೀವಿ, ಆ ವ್ಯಕ್ತಿ ಸರಿ ಇಲ್ಲ, ಅವನನ್ನ ನಂಬೇಡಿ ಅಂತ ಅಂತೀವಿ. ಬಟ್ ಈ ಟೆಸ್ಟ್ ಒಂದ್ ಕಡೆ ಒಂದೊಂದರ ರಿಪೋರ್ಟ್, ಫಸ್ಟ್ ಆಫ್ ಆಲ್ ಟೆಸ್ಟ್ ಹೇಳ್ತಾ ಇದ್ದೀವಿ, ತುಂಬಾ ಸ್ಪೆಸಿಫಿಕ್ ಟೆಸ್ಟ್ ಏನಲ್ಲ ಅನ್ನೋದು, ಆಮೇಲೆ ಒಂದ್ ಕಡೆ ಪಾಸಿಟಿವ್ ಬರುತ್ತೆ, ಒಂದ್ ಕಡೆ ನೆಗೆಟಿವ್ ಬರುತ್ತೆ, ಆದರೂ ಕೂಡ ಈ ಟೆಸ್ಟ್ ಮಾಡಿಸ್ಬೇಕಾ ಮಾಡಿಸ್ಬೇಕಾ ಅಂತ ಹೇಳಿ ಟೆಸ್ಟ್ ಇಂದ ಯಾಕೆ ಬೀಳ್ತಾ ಇದೀರಾ, ಯಾಕೆ ಈ ಟೆಸ್ಟ್ ಅನ್ನ ನಂಬ್ತಾ ಇದೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಐದೇ ಪಾಯಿಂಟ್ ನಾನು ಹೇಳೋದು, ಆಯ್ತು ನೆಗೆಟಿವ್ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಬಂದ್ಬಿಟ್ಟಿದೆ, ಸೊ ಅದು ಎಂಡ್, ಅದು ಮುಗಿತ, ಅದು ನೀವು ಅದಕ್ಕೆ ಇನ್ಮೇಲೆ ನಿಮ್ಗೆ ಇನ್ಫೆಕ್ಟ್ ಆಗಲ್ಲ ಅಂತ ಅರ್ಥನ. ಅದು ಆ ಮೂಮೆಂಟ್ ಅಲ್ಲಿ ನಿಮ್ಮಲ್ಲಿ ವೈರಸ್ ಇಲ್ಲದೆ ಇರಬಹುದು, ಒಂದು ವೈರಲ್ ಆಂಟಿಜನ್ ಆ ಪಾರ್ಟ್ ಇಲ್ಲದೆ ಇರಬಹುದು ಒಂದು, ಅಥವಾ ಆ ಟೆಸ್ಟ್ ಮಾಡಿಸಿರೋದ್ರಲ್ಲೇ ಫಾಲ್ಟ್ ಇರಬಹುದು, ಸರಿಯಾಗಿ ಸ್ವಾಬ್ ತಗೊಳ್ಳಿಲ್ಲ ಅಂದ್ರೂ ಕೂಡ ನೆಗೆಟಿವ್ ರಿಪೋರ್ಟ್ ಬರ ಸಾಧ್ಯತೆಗಳು ತುಂಬಾ ಇರ್ತವೆ. ಜಸ್ಟ್ ಆ ಮೂಮೆಂಟ್ಗೆ ಅಷ್ಟೇ, ನೆಕ್ಸ್ಟ್ ಮೂಮೆಂಟ್ ನೀವು ಇನ್ಫೆಕ್ಟ್ ಆಗಬಹುದು. ಎಷ್ಟೋ ಕೇಸಸ್ ಇದಾವೆ, ಈ ಟೆಸ್ಟಿಂಗ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಟ್ ಆಗಿ ಬಂದಿರೋ ಸುಮಾರು ಕೇಸಸ್ ಗಳು ಇದಾವೆ ನಾನು ನೋಡಿದಾಗೆ. ಸೊ ಆಮೇಲೆ ಈ ಪಾಸಿಟಿವ್ ಬಂತು ಅನ್ಕೊಳ್ಳಿ, ಆಯ್ತು ಪಾಸಿಟಿವ್ ಬಂದು ಟ್ರೀಟ್ಮೆಂಟ್ ತಗೊಂಡು ನನ್ನ ಮನೇಲಿ ಎದ್ಬಿಟ್ಟು ನೆಗೆಟಿವ್ ಆಯ್ತು ಅಂತಂದ್ರೆ ಅದು ಮುಗಿದಾಯ್ತಾ? ಇಲ್ಲ, ಅಲ್ಲೂ ಮುಗಿಯಲ್ಲ, ನೆಕ್ಸ್ಟ್ ಮತ್ತೆ ರೀಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಇಂದ ನೆಗೆಟಿವ್ ಆಗಿರ್ತಾರೆ, ನೆಗೆಟಿವ್ ಆಗಿ ಮತ್ತೆ ಪಾಸಿಟಿವ್ ಬಂದಿರೋ ಕೇಸಸ್ ಇದಾವೆ ಸುಮಾರು. ಸೊ ನನಗೆ ಗೊತ್ತಿರೋ ಹಾಗೆ ಸುಮಾರು ಕೇಸಸ್ ಇದಾವೆ, ಅಂದ್ರೆ ರೀಇನ್ಫೆಕ್ಷನ್ 100% ಆಗೇ ಆಗುತ್ತೆ. ಹಾಗಾಗಿ ನೀವು ಪಾಸಿಟಿವ್ ನೆಗೆಟಿವ್ ಅದು ಯೂಸ್ಲೆಸ್ ಥಿಂಗ್. ಸೊ ಇದು ಪಾಸಿಟಿವ್ ನೆಗೆಟಿವ್ ಅನ್ನೋದು ಯಾವುದೇ ಕಾರಣಕ್ಕೂ ಉಪಯೋಗ ಆಗಲ್ಲ. ಅದೇ ಆಮೇಲೆ ಜಾಬ್ ಮೇಲೆ ಹೇಳ್ತೀನಿ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಪಾಸಿಟಿವ್ ಬಂದಿರುತ್ತೆ, ನೀವು ಮನೆಗೆ ಇದ್ಬಿಟ್ಟು ಆಮೇಲೆ 15 ದಿವಸ ಆದ್ಮೇಲೆ ನೆಗೆಟಿವ್ ರಿಪೋರ್ಟ್ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ನೋಡಿ, 15 ದಿವಸ ಅಲ್ಲ, 2-2 ತಿಂಗಳ ಗಂಟಲೆ ಆದರೂ ಕೂಡ ಪಾಸಿಟಿವ್ ಬರ್ತಾ ಇರುತ್ತೆ, ಅಂದ್ರೆ ವೈರಲ್ ಅವು ಸ್ವಲ್ಪ ಸ್ವಲ್ಪ ವೈರಲ್ ಆಂಟಿಜನ್ ಅಲ್ಲಿ ಇತ್ತು ಅಂತಂದ್ರೆ ಅದು ಪಾಸಿಟಿವ್ ತೋರಿಸ್ತಾ ಇರ್ತದೆ. ಪೂರ್ತಿ ವೈರಸ್ ಇರಬೇಕು, ಆಕ್ಟಿವ್ ವೈರಸ್ ಇರಬೇಕು ಅಂತ ಏನಿಲ್ಲ, ಆದರೂ ಕೂಡ ಪಾಸಿಟಿವ್ ತೋರಿಸ್ತಾ ಇದೆ. ಹಾಗಾಗಿ ಕೆಲಸಗಳಲ್ಲಿ ಈ ಪಾಸಿಟಿವ್ ಇದೆ ಅಂದ ತಕ್ಷಣ ನೆಗೆಟಿವ್ ರಿಪೋರ್ಟ್ ತಗೊಂಬಾ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಮೇಲೆ ಕೆಲಸದಗಾರ ಮೇಲೆ ನೀವು ಒತ್ತಡ ಹಾಕಬೇಡಿ, ಯಾಕಂದ್ರೆ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲದೆ ಇರೋಂತ ಟೆಸ್ಟ್. ನನ್ನ ಹತ್ರ ಒಂದು ಒಬ್ರು ತುಂಬಾ ಬೇಕಾದವರು ಒಬ್ರು ಫೋನ್ ಮಾಡಿದ್ರು, ಫೋನ್ ಮಾಡ್ಬಿಟ್ಟು, ಸರ್ ಇಲ್ಲೋ ಹೊರಗಡೆ ಬಂದಿದ್ದೆ, ಮಾರ್ಕೆಟ್ ಹತ್ರ ಬಂದಿದ್ದೆ, ಅಲ್ಲೆಲ್ಲೋ ಅಲ್ಲೆಲ್ಲ ರೋಡಲ್ಲಿ ಟೆಸ್ಟ್ ಮಾಡ್ತಾ ಇದ್ರು, ನನ್ನ ಇಟ್ಕೊಂಡು ಬಲವಂತವಾಗಿ ಟೆಸ್ಟ್ ಮಾಡಿಸು ಟೆಸ್ಟ್ ಮಾಡಿಸು ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ, ಸೊ ಬಲವಂತ ಮಾಡ್ತಾ ಇದ್ದಾರೆ, ಏನ್ ಮಾಡೋಣ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಆಯ್ತು, ಒಂದು ಕೆಲಸ ಮಾಡಿ ತುಂಬಾ ಫೋರ್ಸ್ ಮಾಡ್ತಾ ಇದಾರೆ ಅಂತ, ಒಂದು ಮಾಡಿಸ್ಬಿಡಿ ಒಂದ್ಸಲ, ಅವ್ರು ಬಿಡಲ್ಲ ಇಲ್ಲ ಅಂದ್ರೆ. ಸೊ ನೆಕ್ಸ್ಟ್ ಮಾಡಿಸ್ಬಿಟ್ಟು ಹಾಗೆ ಒಂದು ಪ್ರೈವೇಟ್ ಲ್ಯಾಬ್, ಒಳ್ಳೆ ಲ್ಯಾಬ್ ಹೇಳಿದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಒಂದ್ಸಲ ಟೆಸ್ಟಿಂಗ್ ಕೊಟ್ಬಿಡಿ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಟೆಸ್ಟ್ ಮಾಡಿಸಿದ್ರು, ಇಲ್ಲಿ ರೋಡಲ್ಲಿ ಫ್ರೀ ಕ್ಯಾಂಪ್ ಅಂತ ಮಾಡ್ತಾ ಇದ್ರು, ಅಲ್ಲೂ ಮಾಡಿಸಿದ್ರು, ಆಮೇಲೆ ಪ್ರೈವೇಟ್ ಲ್ಯಾಬ್ ಅಲ್ಲೂ ಕೂಡ ಮಾಡಿಸಿದ್ರು. ಸೊ ಮಾಡಿಸಿ 2 ಡೇಸ್ ಆದ್ಮೇಲೆ ರಿಪೋರ್ಟ್ ಬರುತ್ತೆ, ಅಲ್ಲಿ ರೋಡಲ್ಲಿ ಮಾಡ್ತಾ ಇದ್ರು ಫ್ರೀ ಕ್ಯಾಂಪ್ ಅಲ್ಲಿ, ಫೋನ್ ಮಾಡಿ ಹೇಳ್ತಾರೆ ಪಾಸಿಟಿವ್
ನೀವು ಬರಬೇಕು, ಬಂದು ಕ್ವಾರಂಟೈನ್ ಆಗಬೇಕು, ಅಡ್ಮಿಟ್ ಆಗಬೇಕು ಅಂತಾರೆ. ಇಲ್ಲ ನಮ್ಗೇನು ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ಇಲ್ಲ, ಮತ್ತೆ ನೋಡಿ ನಾಳೆ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಿ ಆಗ್ಬೇಕಾಗತ್ತೆ, ನೀವು ಬರಲೇಬೇಕು, ನೀವು ಕ್ವಾರಂಟೈನ್ ಆಗ್ಲೇಬೇಕು, ನಿಮ್ಮ ಮನೇಲಿ ಇರೋರನ್ನ ಎಲ್ಲರನ್ನು ಟೆಸ್ಟ್ ಮಾಡಿಸ್ಲೇಬೇಕು, ಎಲ್ಲರೂ ಪಾಸಿಟಿವ್ ಬಂದ್ರೆ ಎಲ್ಲರನ್ನು ಕ್ವಾರಂಟೈನ್ ಮಾಡಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ನೋಡಿ ಸಿಂಪ್ಟಮ್ಸ್ ಇಲ್ಲ, ಅವ್ರಿಗೂ ಸಿಂಪ್ಟಮ್ಸ್ ಇಲ್ಲ, ಮನೆಯವ್ರಿಗೂ ಸಿಂಪ್ಟಮ್ಸ್ ಇಲ್ಲ, ಆದ್ರೂ ಅವ್ರು ಹೇಳ್ತಾರೆ ರಿಪೋರ್ಟ್ ಕೊಡೋದ್ರೆ ಪಾಸಿಟಿವ್ ಇದೆ, ಬಂದ್ಬಿಡಿ ಅಡ್ಮಿಟ್ ಆಗಿ ಕ್ವಾರಂಟೈನ್ ಆಗಿ ಅಂತ ಹೇಳ್ಬಿಟ್ಟು. ಇದರಿಂದ ಯಾರಿಗೆ ಅನುಕೂಲ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ, ನೀವು ವಿಚಾರ ಮಾಡಬೇಕು ಇದ್ರ ಮೇಲೆ. ಈಗ ವೈರಲ್ ಇನ್ಫೆಕ್ಷನ್, ಇದೊಂದು ವೈರಲ್ ಇನ್ಫೆಕ್ಷನ್ ಅಂತ ತಿಳ್ಕೊಳ್ಳಿ, ಕೊರೋನಾ ಇನ್ಫೆಕ್ಷನ್ ಆಗಿದೆ ವೈರಲ್ ಇನ್ಫೆಕ್ಷನ್. ಸೊ ಈ ಕೆಲವೊಂದು ವಿಷಯಗಳು ನಾವು ತಿಳ್ಕೊಬೇಕಾಗಿರೋದು ಏನು, ಪ್ರತಿಯೊಬ್ಬರಿಗೂ ಗೊತ್ತೇ ಇದು, ನಾ ಹೇಳೋದಲ್ಲ ಗೊತ್ತು, ಏನಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತು, ಡಾಕ್ಟರ್ಸ್ಗೆ ಗೊತ್ತು, ಗೌರ್ಮೆಂಟ್ಗೆ ಗೊತ್ತು, ಪ್ರತಿಯೊಬ್ಬರಿಗೆ ಗೊತ್ತು, ಇದಕ್ಕೆ ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸಣ್ಣದಾಗಿ ಏನ್ ಟೆಸ್ಟ್ ಮಾಡ್ತೀವಲ್ಲ ಇದು ರಿಲಯಬಲ್ ಟೆಸ್ಟ್ ಅಲ್ಲ, ಕಂಪ್ಲೀಟ್ಲಿ ರಿಲಯಬಲ್ ಟೆಸ್ಟ್ ಅಲ್ಲ. ಸೊ ಮೂರನೇದಾಗಿ 50% ಸಿಂಪ್ಟಮ್ಸ್ ಇರಲ್ಲ. ನೆಕ್ಸ್ಟ್ ನಾಲ್ಕನೇದಾಗಿ ಏನು, 90% ಪೇಷಂಟ್ಸ್ ವಿತೌಟ್ ಟ್ರೀಟ್ಮೆಂಟ್ ಒಂದೇ ಒಂದು ರೂಪಾಯಿ ಖರ್ಚಾಗದಲ್ಲೇ ಮನೇಲೆ ಇದ್ದು ಕ್ಯೂರ್ ಆಗುವಂತ ಕಾಯಿಲೆ ಇದು. ಒಂದು ರೂಪಾಯಿ ಖರ್ಚು ಬರಲ್ಲ, ಲಕ್ಷ ಬಿಡಿ, ಒಂದೇ ಒಂದು ರೂಪಾಯಿ ಖರ್ಚಾಗದಲ್ಲೇ ಮನೇಲೆ ಕುತ್ಕೊಂಡು ಆರಾಮಾಗಿ 90% ಪೇಷಂಟ್ ಅಲ್ಲಿ ಆರಾಮಾಗುವಂತ ಕಾಯಿಲೆ ಇದು. ಆಮೇಲೆ ಟೆಸ್ಟ್ ಮಾಡಿ ಸ್ಪ್ರೆಡ್ ಮಾಡಕ್ ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡಕ್ ಈ ಸ್ಟೇಜ್ ಅಲ್ಲಿ ಅಂತೂ ಅಸಾಧ್ಯ. ಯಾಕಂದ್ರೆ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ನಾವು ಟೆಸ್ಟ್ ಮಾಡಿಸ್ತೀವಿ, ಐಸೋಲೇಟ್ ಮಾಡ್ತೀವಿ, ಕ್ವಾರಂಟೈನ್ ಮಾಡ್ತೀವಿ, ಇದನ್ನ ಲಿಂಕ್ ನ ಬ್ರೇಕ್ ಮಾಡ್ತೀವಿ, ಚೈನ್ ಅನ್ನ ಅನ್ನೋದು ಶುದ್ಧ ಸುಳ್ಳು, ಅಸಾಧ್ಯದ ಕೆಲಸ. ಇದೆಲ್ಲ ಗೊತ್ತಿದ್ರು ಕೂಡ ಎಲ್ಲರಿಗೂ ಗೊತ್ತಿದ್ದು, ಪ್ರತಿಯೊಬ್ಬರಿಗೂ ಗೊತ್ತು ಈ ವಿಷಯ, ನಾ ಹೇಳ್ತಿದ್ದೀನಿ ಅಂತ ಗೊತ್ತು ಎಲ್ಲರಿಗೂ, ಎಲ್ಲ ಸ್ಪ್ರೆಡ್ ಆಗಿದೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೂ ಕೂಡ ಏನ್ ಮಾಡ್ತಾರೆ, ರಸ್ತೆಯಲ್ಲಿ ಇಟ್ಕೊಂಡು ಫ್ರೀ ಟೆಸ್ಟ್ ಅಂತ ಮಾಡ್ತಾರೆ, ಕ್ಯಾಂಪ್ಸ್ ಮಾಡ್ತಾರೆ. ಸೊ ಮನೆ ಮನೆಗೆ ಹೋಮ್ ವಿಸಿಟ್ ಮಾಡಿಬಿಟ್ಟು ಬಲವಂತವಾಗಿ ಟೆಸ್ಟ್ ಮಾಡ್ತಾ ಇದಾರೆ, ಸುಮಾರು ಕಡೆ ಬಲವಂತವಾಗಿ ಟೆಸ್ಟ್ ಮಾಡ್ತಾ ಇದಾರೆ. ಆಮೇಲೆ ಲೋಕಲ್ ಲೀಡರ್ಸ್, ಆಮೇಲೆ ಕೆಲವೊಂದು ಲೋಕಲ್ ಸಂಘ ಸಂಸ್ಥೆಗಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಟ್ಟಿದಾರಂತೆ. ಸೊ ನೀವು ಇಷ್ಟು ಟೆಸ್ಟ್ ಟಾರ್ಗೆಟ್, ಇಷ್ಟು ಟೆಸ್ಟ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೊಂದಿಷ್ಟು ಕೆಲಸ ಹಚ್ಚಿಬಿಡೋದು, ಜವಾಬ್ದಾರಿ ಕೊಟ್ಬಿಡೋದು, ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರೆಲ್ಲರಿಗೂ ಅನುಕೂಲ ಮಾಡ್ಕೊಡೋದು, ನೀವು ಮಾಡಿಸಿ, ನೀವು ಇದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು. ಸಿಂಪ್ಟಮ್ಸ್ ಏನು ಇಲ್ಲ ಅಂದ್ರೂ ಕೂಡ ಎದುರಿಸಿ ಎದುರಿಸಿ ಕ್ವಾರಂಟೈನ್ ಆಗಿ ಕ್ವಾರಂಟೈನ್ ಆಗಿ ಅಂತ ಜನರಿಗೆ ಭಯಪಡಿಸೋದು. ಆಮೇಲೆ ಸೊ ಪ್ರೈವೇಟ್ ಹಾಸ್ಪಿಟಲ್ಗಳು, ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಆಗಿದೆ ಹೇಗಿದೆ ಅಂದ ತಕ್ಷಣ ಆಯ್ತು ಗೌರ್ಮೆಂಟ್ ಅಲ್ಲಿ ಇದಿಲ್ಲ ಪ್ರೈವೇಟ್ಗೆ ಹೋಗಿ ಪ್ರೈವೇಟ್ ಅಲ್ಲಿ ಅಡ್ಮಿಷನ್ ಆಗಿ ಅಂತ ಹೇಳಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಸೊ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಕೊಡಿಸೋದು. ಸೊ ನೋಡಿ ಫ್ರೀ ಹೆಸರಲ್ಲಿ ಇದಕ್ಕೆ ಸರ್ಕಾರದ ದುಡ್ಡು, ಅಂದ್ರೆ ಸರ್ಕಾರದ ದುಡ್ಡು ಅಂದ್ರೆ ಯಾರ್ದು, ನಮ್ಮ ದುಡ್ಡು, ನಾವೆಲ್ಲ ಕಟ್ಟಿರೋದು ಟ್ಯಾಕ್ಸ್ ಅಮೌಂಟ್ ಫ್ರೀ, ಹೆಸರಿಗೆ ಫ್ರೀ, ಅದು ಫ್ರೀ ಅಲ್ಲ, ಅದು ನಾವು ದುಡ್ಡು ಕೊಟ್ಟು ನಾವು ಕಟ್ಟಿದ ದುಡ್ಡೇ ಅಲ್ಲಿ ದುರುಪಯೋಗ ಆಗ್ತಾ ಇದೆ. ನನ್ನ ಪ್ರಕಾರ ಇದು ನಮ್ಮ ದುಡ್ಡೇ ದುರುಪಯೋಗ ಆಗ್ತಾ ಇದೆ, ಫ್ರೀ ಹೆಸರ ನಮ್ಮ ದುಡ್ಡು ದುರುಪಯೋಗ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ದೊಡ್ಡ ದಂಧೆ ಅಂತ ಅನಿಸ್ತಾ ಇದೆ, ಕೊರೋನಾ ಹೆಸರಲ್ಲಿ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಇದರಿಂದ ದೇಶದ ಆರ್ಥಿಕತೆ ಅಂತೂ ಹಾಳಾಗೋಗಿದೆ ಬಿಡಿ, ದೇಶ ರಾಜ್ಯದ ಆರ್ಥಿಕತೆ ಹಾಳಾಗೋಗಿದೆ, ಹಾಳಾಗೋಗ್ಲಿ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ದುಡ್ಡು ಮುಖ್ಯ ಅಲ್ಲ ನಮಗೆ, ನಮ್ಮ ಆರೋಗ್ಯ ಮುಖ್ಯ. ಸಾಧ್ಯ ತುಂಬಾ ಬೇಜಾರಾಗೋ ವಿಷಯ ಏನಂತ ಅಂದ್ರೆ, ಸೊನ್ನೆದು ಟೆಸ್ಟ್ ಮಾಡಿಸ್ಬಿಟ್ಟು ಪಾಸಿಟಿವ್ ಅಂತ ಬಂತು, ಪಾಸಿಟಿವ್ ಅಂತ ಬಂದ್ಮೇಲೆ ಏನೇನು ಅನಾಹುತಗಳಾಗ್ತದೆ ಅಂತ ಹೇಳ್ತೀನಿ ಕೇಳಿ. ಒಂದನೇದು ಪಾಸಿಟಿವ್ ಬಂತಲ್ಲ ಅನ್ಕೊಂಡು ಸೂಯಿಸೈಡ್ ಮಾಡ್ಕೊಂಡಿರೋ ಎಷ್ಟು ಜನ, ಏನ ಡಾಟಾ ಕೊಡ್ತಾ ಇದೆಯಾ, ಯಾರಾದ್ರೂ ಡಾಟಾ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ. ಎರಡನೇದಾಗಿ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ಮೇಲೆ ಸಿಂಪ್ಟಮ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಭಯ ಪಟ್ಕೊಂಡು, ಏನು ಸಿಂಪ್ಟಮ್ಸ್ ಇಲ್ಲ ಅಯ್ಯೋ ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಅಡ್ಮಿಷನ್ ಆಗಿ ಲಕ್ಷಾಂತರ ರೂಪಾಯಿ, 10 ರೂಪಾಯಿ ಖರ್ಚಿಲ್ಲದೆ ಇರೋ ಒಂದು ಕಾಯಿಲೆಗೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ಗಳಲ್ಲಿ ಖರ್ಚು ಮಾಡಿ ಆರ್ಥಿಕವಾಗಿ ತೊಂದರೆ ಪಡ್ತಾ ಇರೋರು ಎಷ್ಟು ಜನ. ನೆಕ್ಸ್ಟ್ ಮೂರನೇದಾಗಿ ಈ ಪಾಸಿಟಿವ್ ಬಂತಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಡಿಪ್ರೆಷನ್ ಹೋಗಿದೆ, ನನ್ನಲ್ಲೇ ಇದೆ ಸುಮಾರು ಕೇಸ್ಗಳು ಡಿಪ್ರೆಷನ್ ಹೋಗಿರೋದು, ಪಾಸಿಟಿವ್ ಬಂತಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನಾಲ್ಕನೇದಾಗಿ ಮನೆಯಿಂದ ಮಕ್ಕಳಿಂದ ದೂರ ಇದ್ದು ಕಣ್ಣೀರ್ ಆಗ್ತಾ ಇರೋರು ಎಷ್ಟು ಜನ. ಐದನೇದಾಗಿ ಪಾಸಿಟಿವ್ ಬಂದು ಏನು ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಏನೋ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಪಾಸಿಟಿವ್ ಬಂದಿದೆ ನೀವು ಹೊರಗಡೆ ಹೋಗಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ನ ಅಂಗಡಿನೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೆ ಒಳಗಾಗಿರೋರು ತುಂಬಾ ಜನ ಇದಾರೆ. ನೆಕ್ಸ್ಟ್ ಪಾಸಿಟಿವ್ ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿರ್ತಾರೆ, ಜಾಬ್ ಮಾಡ್ತಿರ್ತಾರೆ, ಅಂತವರಿಗೆ ಪಾಸಿಟಿವ್ ಬಂದಿದೆ, ಬಲವಂತವಾಗಿ ಟೆಸ್ಟ್ ಮಾಡಿಸ್ಬಿಟ್ಟು ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಕಳ್ಕೊಂಡಿರೋರು ಎಷ್ಟು ಜನ. ಸೊ ನೆಕ್ಸ್ಟ್ ಪಾಸಿಟಿವ್ ಬಂತು ಅಂತ ಹೇಳ್ಬಿಟ್ಟು ಬೇರೆಯವರಿಂದ ಮಾನಸಿಕವಾಗಿ ಹಿಂಸೆ ಪಡ್ತಾ ಇರೋರು ಎಷ್ಟು ಜನ. ಇಷ್ಟೊಂದು ತೊಂದರೆಗಳು ನಾನು ನೋಡ್ತಾ ಇರೋ ತೊಂದರೆಗಳು ಇಷ್ಟು, ಇದಕ್ಕಿಂತ ಹೆಚ್ಚಿಗೆ ಇನ್ನು ಸುಮಾರು ತೊಂದರೆಗಳಿದ್ದಾವೆ, ನಾನು ನೋಡಿರೋಂತ ತೊಂದರೆಗಳೇ ಇಷ್ಟು. ಈ ಸರ್ಕಾರಗಳು ನೋಡಿ, ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಒಂದು ಕಾಯಿಲೆನ ಒಂದು ತಡೆಗಟ್ಟಲಿಕ್ಕೆ, ಹತೋಟಿಗೆ ತರಲಿಕ್ಕೆ ಅಂತೇಳಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಆದರೆ ಏನಾಗ್ತಾ ಇದೆ, ಇಲ್ಲಿ ಮಧ್ಯಮವರ್ತಿಗಳು ಕೆಲವರು ಇದನ್ನ ದುರುಪಯೋಗ ಪಡಿಸಿಕೊಂಡು, ಈಗ ನೋಡಿ ಅವಾಗ 15ನೇ ಸ್ಥಾನದಲ್ಲಿದ್ದ ಒಂದು ಬೆಂಗಳೂರು ಕೇಸಸ್ ಲಿಸ್ಟ್ ಅಲ್ಲಿ 15ನೇ ಸ್ಥಾನದಲ್ಲಿತ್ತು. ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದ ಹೊಗಳಿದ್ರು ನಮ್ಮ ರಾಜ್ಯವನ್ನ. ಆದ್ರೆ ಇಲ್ಲಿ ಮಧ್ಯವರ್ತಿಗಳು ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಏನಾಗ್ತಾ ಇದೆ, ಇವತ್ತು 1ನೇ ಸ್ಥಾನಕ್ಕೆ ಬರ್ತಾ ಇದೆ ಕೇಸಸ್, ನಂಬರ್ ಆಫ್ ಕೇಸಸ್ ವಿಷಯದಲ್ಲಿ ನಮ್ಮ ರಾಜ್ಯ 1ನೇ ಸ್ಥಾನಕ್ಕೆ ಬರ್ತಾ ಇದೆ. ಈ ಒಂದು ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗ್ಬೇಕು. ಈಗ ಯಾರು ಬದುಕಿದ್ರೇನು, ಯಾರು ಸತ್ತರೇನು, ನಾನು ದುಡ್ಡು ಮಾಡಬೇಕು ಅಷ್ಟೇ ಇವತ್ತಿನ ಪ್ರಪಂಚ ಇದು.
ಇವರೆಲ್ಲರು ಪ್ರತಿಯೊಬ್ರು ಇವರೆಲ್ಲರು ದುಡ್ಡು ಮಾಡ್ತಾ ಇದ್ರೆ ದಂಧೆ ಮಾಡ್ತಾರೆ ಇವರೆಲ್ಲ ಮರ್ತಿರೋದು ಒಂದು ವಿಷಯ ಏನಂತಂದ್ರೆ ಪ್ರತಿಯೊಬ್ರು ಸಾಯದೆ ಇವತ್ತು ಇವರು ಸತ್ತಿರ್ಬೋದು ನಾಳೆ ಅವರು ಸಾಯ್ತಾರೆ ಸತ್ತ ಮೇಲೆ ತಗೊಂಡೋಗಿ ಅವರು ತಗೊಂಡ್ ಸುಡೋದು ಇಲ್ಲ ತಗೊಂಡೋಗಿ ಮಂಡಲಿ ಎಸೆಯದೆ ಇವರೇನು ಇವರು ನಾವು ಚಿರಂಜೀವಿ ನನಗೆ ಸಾವೇ ಇಲ್ಲ ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ಅನ್ನೋ ಅನ್ನೋ ಮಟ್ಟಕ್ಕೆ ಒಂದು ದಂಧೆ ಮಾಡ್ತಾ ಇದ್ದಾರೆ. ಸೊ ಇಷ್ಟನ್ನು ಸೊ ಪ್ರತಿಯೊಬ್ಬರು ವಿಚಾರ ಮಾಡಿ ನಾ ಈಗೇನು ಹೇಳಿದ್ದೀನಿ ಈಗ ಟೆಸ್ಟ್ ಬಗ್ಗೆ ಸುಮಾರು ವಿಷಯಗಳು ಹೇಳಿದ್ದೀನಿ ನನಗೆ ನನ್ನ ಅಭಿಪ್ರಾಯಗಳು ನನ್ನ ಒಂದು ಅನುಭವ ನಾನು ನೋಡಿರೋ ಸುಮಾರು ಕೇಸಸ್ ಸಾವಿರಾರು ಕೇಸ್ ನನಗೆ ವಾಟ್ಸಪ್ ಅಲ್ಲಿ ನನಗೆ ಮೇಲ್ ಮಾಡಿ ಕಳಿಸಿರುವಂತ ಬಿಲ್ಗಳು ಅದು ಇದು ಅವರು ಪ್ರತಿಯೊಬ್ಬರು ಅವರನ್ನ ಈ ತೊಂದರೆಗಳನ್ನೆಲ್ಲ ಹಂಚಿಕೊಂಡಿದಾರಲ್ಲ ಆ ಒಂದು ಪ್ರತಿಯೊಂದು ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಈ ಟೆಸ್ಟ್ ಬಗ್ಗೆ ಏನಾದ್ರೂ ನಿಮಗೆ ಅನಿಸಿದ್ರೆ ನೀವು ವಿಚಾರ ಮಾಡಿ ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸ್ಬಾರ್ದು ಇದನ್ನ ನೀವು ವಿಚಾರ ಮಾಡಿ. ಅಕಸ್ಮಾತ್ ಇದೆಲ್ಲ ನಾ ಹೇಳಿದ್ರೆ ನಿಮಗೆ ಸರಿ ಅನಿಸಿದ್ರೆ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗಾಗೆ ಶೇರ್ ಮಾಡಿ. ಸರ್ ನೆಕ್ಸ್ಟ್ ಇನ್ನೊಂದು ಟ್ರೀಟ್ಮೆಂಟ್ ಮೇಲೆ ತುಂಬಾ ಕ್ವಶನ್ಸ್ ಗಳು ಬರ್ತವೆ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ ಅನ್ನೋದು ಟ್ರೀಟ್ಮೆಂಟ್ ಇದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಯಾವ್ದನ್ನು ಕೊಡಬಹುದು ಅಥವಾ ಟ್ರೀಟ್ಮೆಂಟ್ ಇಲ್ಲ ಅಂತೀನಿ ಆದ್ರೂ ಕೂಡ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೊರೋನಾಗೆ ಯಾವ್ದನ್ನ ಕೊಡಬಹುದು ಹೇಗೆ ಅನ್ನೋದನ್ನ ಪ್ರತಿಯೊಂದನ್ನ ಡೀಟೇಲ್ ಆಗಿ ಒಂದು ಇಂಗ್ಲಿಷ್ ನಲ್ಲೇ ಮಾಡುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೆ ರೀಚ್ ಆಗ್ಬೇಕಿದ್ದು. ಸೊ ನಮಗೆ ಅಂತಲ್ಲ ನಮ್ಮ ಕನ್ನಡಿಗರಿಗೆ ಅಂತಲ್ಲ ಕನ್ನಡದ ಜೊತೆಗೆ ಬೇರೆ ರಾಜ್ಯಗಳಿಗೆ ಬೇರೆ ದೇಶಕ್ಕೂ ರೀಚ್ ಆಗಲಿ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ನಲ್ಲಿ ಅಂತ ಹೇಳಿ ನನ್ನ ಒಂದು ಅನುಭವ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ ಅದನ್ನ ಯೂಟ್ಯೂಬ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಅದನ್ನು ಕೂಡ ನೋಡ್ಬಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.